ನಮಸ್ಕಾರ ವೀಕ್ಷಕರೇ, ಹೊಸ ವರ್ಷಕ್ಕೆ ಹೊಸ ಹೊಸ ಸರಣಿಗಳನ್ನು ನಿಮ್ಮ ಮುಂದೆ ತರ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ಅದರಂತೆ ಒಂದೊಂದಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಸಾದರಪಡಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆ ಈ ಪುಸ್ತಕ ಓದಿ ಎನ್ನುವ ಈ ಸರಣಿ. ನೋಡಿ, ನಮ್ಮ ಈ ಟೋಟಲ್ ಕನ್ನಡ ಸಂಸ್ಥೆ ಇದೆಯಲ್ಲ, ಇದು ಮೊದಲಿಗೆ ಆರಂಭ ಆಗಿದ್ದೇ ಒಂದು ಪುಸ್ತಕ ಮಳಿಗೆಯ ರೂಪದಲ್ಲಿ. ಅದಾದ ಮೇಲೆ ಅಲ್ಲಿ ಪುಸ್ತಕಗಳ ಜೊತೆಯಲ್ಲಿ ಕನ್ನಡ ಅಂಕಿಗಳಿರುವಂಥ ಗಡಿಯಾರ, ಕನ್ನಡದ ಘೋಷವಾಕ್ಯಗಳಿರುವಂಥ ಟೀಶರ್ಟ್ಗಳು, ಕನ್ನಡದ ಸಾಹಿತಿಗಳು ಹಾಗೂ ಪ್ರಾತಃಸ್ಮರಣೀಯರ ಚಿತ್ರಗಳು, ಹೀಗೆ ಕನ್ನಡಕ್ಕೆ ಸಂಬಂಧಿಸಿದ ಏನೇ ವಸ್ತು ಇರಲಿ, ವಿಚಾರವಿರಲಿ, ಅದೆಲ್ಲವನ್ನು ಗ್ರಾಹಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಈ ಟೋಟಲ್ ಕನ್ನಡ ಪುಸ್ತಕ ಮಳಿಗೆ ಆರಂಭ ಆಗಿದ್ದು. ಅದಾದ ಮೇಲೆ 2014 ನಮ್ಮ ಈ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಒಂದು ಪ್ರಚಾರಕ್ಕಾಗಿ ಈ ಯೂಟ್ಯೂಬ್ ವಾಹಿನಿಯನ್ನು ನಾವು ಆರಂಭ ಮಾಡಿದ್ದು. ಇವತ್ತು ಬೆಂಗಳೂರಿನಲ್ಲಿ ಕನ್ನಡ ಪುಸ್ತಕಗಳ ಮಾರಾಟಕ್ಕೆ ಇರುವಂಥ ಮಳಿಗೆಗಳೇ ಬಹಳಷ್ಟು ಕಡಿಮೆ, ಅಂದರೆ ಕೈ ಬೆರಳೆಣಿಕೆಯಷ್ಟು ಅಂಗಡಿಗಳು ಮಾತ್ರ ಉಳಿದಿದ್ದಾವೆ. ನಮ್ಮ ಈ ಟೋಟಲ್ ಕನ್ನಡ ಪುಸ್ತಕ ಮಳಿಗೆ ಇರೋದು ಜಯನಗರ 4th ಬ್ಲಾಕಿನಲ್ಲಿ. ಈ ಸಂಸ್ಥೆಯ ಮೂಲಕ ಪುಸ್ತಕಗಳನ್ನು ಗ್ರಾಹಕರಿಗೆ ತಲುಪಿಸುವ ಸಲುವಾಗಿ ಆರಂಭವಾದ ಈ ಯೂಟ್ಯೂಬ್ ವಾಹಿನಿಯಲ್ಲಿ ನಾವು ಈಗ ನಿಮಗೆ ಬೇರೆ ಬೇರೆ ಮಾಹಿತಿಗಳನ್ನು ಉಣಬಡಿಸ್ತಾ ಇದ್ದೀವಿ. ಈಗ ಈ ಪುಸ್ತಕ ಓದಿ ಎನ್ನುವ ಈ ಸರಣಿಯನ್ನು ನಿಮ್ಮ ಮುಂದೆ ಆರಂಭ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂದರೆ, ನೋಡಿ, ಪುಸ್ತಕಗಳನ್ನು ಓದಬೇಕು ಅನ್ನುವ ಆಸಕ್ತಿ ಇವತ್ತಿಗೂ ಜನರಲ್ಲಿ ಕಡಿಮೆ ಆಗಿಲ್ಲ. ನಾವು ಹೇಳ್ತೀವಿ, ಕಾಲ ಕೆಟ್ಟೋಯ್ತು ಸರ್, ಮೊಬೈಲ್ ಬಂದ್ಬಿಡ್ತು, ಪುಸ್ತಕ ಯಾರು ಓದ್ತಾರೆ ಅಂತ. ಖಂಡಿತವಾಗಿಯೂ ಮತ್ತೆ ಜನ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಚಕ್ರ ಒಂದು ಸಾರಿ ಸುತ್ತದ ಮೇಲೆ ಮತ್ತೆ ವಾಪಸ್ ಬರಲೇಬೇಕು. ನೋಡಿ, ಈ ಲಿಕ್ವಿಡ್ ಪ್ಯಾರಾಫಿನ್ ಬಳಸಿ ಮಾಡುವಂಥ ಅಡುಗೆ ಎಣ್ಣೆ ಇದೆಯಲ್ಲ, ಅದರಿಂದ ಹೃದಯ ರೋಗಗಳು ಬರುತ್ತೆ ಅಂತ ಡಾಕ್ಟರ್ ಹೇಳಿದ ಮೇಲೆ ನಾವಿವತ್ತು ಗಾಣದ ಎಣ್ಣೆಯನ್ನು ಉಪಯೋಗಿಸೋದಕ್ಕೆ ಆರಂಭ ಮಾಡಿದ್ದೀವಿ. ಗಾಣ ಅಂದರೆ ಏನು ಅಂತಲೇ ಇವತ್ತಿನ ಜನ್ರೇಷನ್ನವರಿಗೆ ಗೊತ್ತಿಲ್ಲ. ಆದರೆ ಇವತ್ತು, ಅವತ್ತು ಎತ್ತು ಗಾಣಗಳನ್ನು ಸುತ್ತಾ ಇತ್ತು, ಇವತ್ತು ಅದರ ಬದಲು ಮೋಟ್ರ್ ಕೆಲಸ ಮಾಡುತ್ತೆ ಅಷ್ಟೇ. ಹಾಗೆ ಪ್ರತಿಯೊಂದು ಮತ್ತೆ ಮತ್ತೆ ಸುತ್ತಿ ವಾಪಸ್ ಬಂದೇ ಬರುತ್ತೆ. ಮತ್ತೆ ಪುಸ್ತಕಗಳಿಗೆ ಖಂಡಿತವಾಗಿಯೂ ಭವಿಷ್ಯ ಇದೆ. ಇವತ್ತು ಪುಸ್ತಕಗಳು ಎಲ್ಲೂ ಹೋಗಿಲ್ಲ, ನಮ್ಮ ನಡುವೆಯೇ ಇದೆ. ನಾವು ಅದನ್ನು ಕೈಗೆತ್ಕೋಬೇಕಾಗಿದೆ. ಯಾಕೆಂದರೆ ಪುಸ್ತಕಗಳು ನಮ್ಮ ಆತ್ಮೀಯ ಮಿತ್ರರು. ಒಂದು ಕಾಲದಲ್ಲಿ ನಮಗೆ ಸಂಗಾತಿಗಳಾಗಿದ್ದಂಥ ವಸ್ತುಗಳು, ಅವುಗಳನ್ನು ನಾವು ಖಂಡಿತವಾಗಿಯೂ ಮತ್ತೆ ನಮ್ಮದನ್ನಾಗಿಸಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಸರಣಿಯನ್ನು ಆರಂಭ ಮಾಡಿದ್ದೀವಿ. ನೋಡಿ, ಪುಸ್ತಕ ಓದುವ ಆಸಕ್ತಿ ಇದ್ದರೂ ಕೂಡ ಯಾವ ಪುಸ್ತಕ ಓದಬೇಕು? ಸುಮ್ಮನೆ ಅಂಗಡಿಗೆ ಹೋಗಿ ಹುಡುಕ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಯಾರೋ ಒಬ್ಬರು ಸಜೆಸ್ಟ್ ಮಾಡಿಬಿಟ್ರೆ ಆ ಪುಸ್ತಕ ತೊಗೋಬೋದಲ್ಲ ಅಂತ ತುಂಬ ಜನ ಹೇಳೋದನ್ನು ನಾವು ಕೇಳಿದ್ದೀವಿ. ಖಂಡಿತವಾಗಿಯೂ ಹೌದು. ನೀವು ಯಾವುದೇ ಕಲಾ ಪ್ರಕಾರವನ್ನು ಅಭ್ಯಾಸ ಮಾಡೋದಕ್ಕೆ ಅಥವಾ ಆಸ್ವಾದಿಸೋದಕ್ಕೆ, ಇಂಥದ್ದನ್ನು ನೀನು ಆಸ್ವಾದಿಸು ಅಂತ ಹೇಳೋದಕ್ಕೆ ಒಬ್ಬ ಮಾರ್ಗದರ್ಶಕ ಬೇಕು, ಅಂದರೆ ಗುರು ಬೇಕು. ಹಾಗೆ ಪುಸ್ತಕಗಳು ಕೂಡ ಅಷ್ಟೆ. ಒಬ್ಬರು ಓದಿದ ಮೇಲೆ, ಏ, ಈ ಪುಸ್ತಕ ಚೆನ್ನಾಗಿದೆ ರೀ, ದಯವಿಟ್ಟು ಓದಿ ಅಂತ ಹೇಳಿದ್ರೆ ನಾವು ಯಾವುದೇ ಪೂರ್ವಾಗ್ರಹವಿಲ್ಲದೆ, ಯಾವ ಆಲೋಚನೆಯೂ ಇಲ್ಲದೆ ಅದನ್ನ ಕೈಗೆತ್ಕೋಬೋದು. ಆ ನಿಟ್ಟಿನಲ್ಲಿ ನಿಮಗೆ ಪುಸ್ತಕಗಳನ್ನು ಪರಿಚಯಿಸೋದಕ್ಕೆ ಈ ಸರಣಿಯನ್ನು ಆರಂಭ ಮಾಡಿದ್ದೀವಿ. ನಮ್ಮ ತಲೆಮಾರಿನವರಿಗೆ ಪುಸ್ತಕಗಳೇನೂ ಅಪರಿಚಿತವಲ್ಲ. ಯಾಕೆಂದರೆ ನಮಗೆ ಶಾಲಾ ದಿನಗಳಲ್ಲಿ, ಪ್ರಾಥಮಿಕ ಶಾಲೆಗೆ ಹೋಗ್ತಾ ಇದ್ದಾಗಲೇ ಶಾಲಾ ಪುಸ್ತಕಗಳಲ್ಲದೆ 2 ಪುಸ್ತಕಗಳನ್ನು ಕೊಡ್ತಾ ಇದ್ದರು. ಒಂದು ಮಗ್ಗಿ ಪುಸ್ತಕ, ಒಂದು ಕಾಪಿ ಪುಸ್ತಕ. ನೋಡಿ, ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದರೆ, ಒಂದು ಮಗ್ಗಿ ಪುಸ್ತಕವನ್ನು ನೀವು ತೆಗೆದುಕೊಂಡ್ರೆ 10 ಪೈಸೆನ ಇದೇನೋ ಇತ್ತು ಮೊದಲಿಗೆ, ಅದು ಆಮೇಲೆ 4 ಅಣಿ ಏನೋ ಆಯಿತು. ಏನೆಲ್ಲ ವಿವರಗಳು ಇರ್ತಾ ಇದ್ವು ಅದರಲ್ಲಿ, ಪ್ರಭವ, ವಿಭವ, ಶುಕ್ಲ, ಪ್ರಮೋದಿತ, ಹೀಗೆ 60 ಸಂವತ್ಸರಗಳ ಹೆಸರು, ಮಳೆ ನಕ್ಷತ್ರಗಳ ಹೆಸರು, ಪಾಡ್ಯ, ಬಿದಿಗೆ, ತದಿಗೆ ಅಂತ ಹಿಂದೂ ತಿಥಿಗಳ ಹೆಸರು, ಜೊತೆಗೆ ಋತುಗಳ ಹೆಸರು, ಇಂಗ್ಲೀಷ್ ಕ್ಯಾಲೆಂಡರು, ಇವೆಲ್ಲವನ್ನೂ ಅದರಲ್ಲಿ ವಿವರಿಸಿರ್ತಾ ಇದ್ರು. ಆ ಮಗ್ಗಿ ಪುಸ್ತಕವನ್ನು ಇಟ್ಕೊಂಡು ಪ್ರತಿದಿನ ಸಾಯಂಕಾಲ ನಾವು ಬಾಯಿಪಾಠ ಹೇಳ್ತಾ ಇದ್ವಿ. ಆ ಬಾಯಿಪಾಠ ಹೇಳಿ ಹೇಳಿನೇ ನಮಗೆ ಎಷ್ಟೋ ವಿಚಾರಗಳು ಕರಗತವಾಗಿತ್ತು. ಶಾಲೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಉತ್ತರ ಕೊಡೋದಕ್ಕೆ ಹಿಂಜರಿದೆ ಕೈ ಎತ್ತುವಂಥ ಒಂದು ಅವಕಾಶ ನಮಗೆ ಸಿಕ್ಕಿತ್ತು. ಇನ್ನು ಈ ಕಾಪಿ ಪುಸ್ತಕ ಇದೆಯಲ್ಲ ನೋಡಿ, ಶುದ್ಧ ಬ್ರಹ್ಮ ಪರಾತ್ಮರ ರಾಮ ಕಾಲಾತ್ಮಕ ಪರಮೇಶ್ವರ ರಾಮ, ಹೀಗೆ ನಮ್ಮ ಪುರಾಣ, ರಾಮಾಯಣ, ಮಹಾಭಾರತ ಈ ಕಥೆಗಳನ್ನು ಹೇಳುವುದರ ಜೊತೆಗೆ, ನಮ್ಮ ಸಂಸ್ಕೃತಿಯನ್ನು ನಮಗೆ ಕಲಿಸುವುದರ ಜೊತೆಗೆ,
ಭಾಷೆಯನ್ನು ಕಲಿಸ್ತಾ ಇತ್ತು, ಕ್ಲಿಷ್ಟಕರವಾದ ಪದಗಳನ್ನು ಕಲಿಸ್ತಾ ಇತ್ತು. ಜೊತೆಗೆ ಅದನ್ನು ಗುಂಡಗೆ ಎಲ್ಲರೂ ಓದುವ ಹಾಗೆ, ಮುತ್ತು ಪೋಣಿಸಿದ ಹಾಗೆ ಬರೆಯೋದಕ್ಕೆ ನಮಗೆ ಅಭ್ಯಾಸವನ್ನು ಕೊಡ್ತಾ ಇತ್ತು. ಇಷ್ಟು ಕೆಲಸವನ್ನು ಒಂದು ಕಾಪಿ ಪುಸ್ತಕ ಮಾಡ್ತಾ ಇತ್ತು. ಈ ಮಗ್ಗಿ ಪುಸ್ತಕ, ಕಾಪಿ ಪುಸ್ತಕ ಇವೆಲ್ಲ ಹೊರಟು ಹೋಗಿ ಇವತ್ತು ನಮಗೆ ಕಾಮಿಕ್ಸ್ಗಳು ಬಂದವು. ಅದಾದ ಮೇಲೆ ಟಿ ವಿ ಬಂತು, ಕಂಪ್ಯೂಟರ್ ಬಂತು, ಈಗ ಎಲ್ಲವೂ ಸೇರಿ ಕಾಂಪ್ಯಾಕ್ಟಾಗಿ ಒಂದು ಮೊಬೈಲಲ್ಲಿ ಕೂತಿದೆ. ಆಗಬೇಕಾಗಿರುವ ಕೆಲಸ ಏನಪ್ಪ ಅಂದರೆ, ಸ್ವಲ್ಪ ಮೊಬೈಲನ್ನು ಬದಿಗಿಟ್ಟು ನಾವು ಒಂದು ಪುಸ್ತಕವನ್ನು ಕೈಗೆತ್ಕೋಬೇಕಾಗಿದೆ ಅಷ್ಟೆ. ನೋಡಿ, ಒಂದು ಸಿನಿಮಾ ಹೇಗೆ ಮೌತ್ ಟು ಮೌತ್ ಪ್ರಚಾರ ಅಂತ ಹೇಳ್ತೀವೋ, ಅದರಿಂದ ಆ ಸಿನಿಮಾ ಎಷ್ಟೋ ಯಶಸ್ವಿಯಾಗುತ್ತೋ, ಅದೇ ರೀತಿಯಲ್ಲಿ ಪುಸ್ತಕಗಳು ಕೂಡ ಅಷ್ಟೆ. ಯಾರೋ ಒಬ್ಬರು ಓದಿ ಇಂಥದ್ದೊಂದು ಪುಸ್ತಕ ಬಂದಿದೆ, ಚೆನ್ನಾಗಿದೆ, ಓದಿ ಅಂತ ಹೇಳಿದ್ರೆ ನಮಗೂ ಒಂದು ರೀತಿಯಲ್ಲಿ ಆ ಪುಸ್ತಕವನ್ನು ಓದಬೇಕು ಅನ್ನುವಂಥ ಒಂದು ಕುತೂಹಲ ಬರುತ್ತೆ. ಯಾಕೆಂದರೆ ಇವತ್ತು ಪುಸ್ತಕಗಳ ಬಿಡುಗಡೆ ಸಮಾರಂಭಗಳನ್ನು ಯಾರೂ ಸಾರ್ವಜನಿಕವಾಗಿ ಮಾಡಲಾಗದೇ ಇರುವಂಥ ಒಂದು ಸ್ಥಿತಿ ಇದೆ. ಹಾಗಾಗಿ ಆ ಸಮಾರಂಭಗಳಿಗೆ ಜನ ಹೋಗೋದು ಕಡಿಮೆ ಆಗಿದೆ, ಎಲ್ಲ ಆನ್ಲೈನಲ್ಲೇ ಬಿಡುಗಡೆ ಆಗುತ್ತೆ. ಯಾವುದು ಬಂತು, ಯಾವುದು ಹೋಯಿತು, ಯಾವುದನ್ನು ಓದಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಮೊದಲೆಲ್ಲ ಪತ್ರಿಕೆಗಳಲ್ಲಿ ಸಾದರ ಸ್ವೀಕಾರ ಅಂತ ಬರ್ತಾ ಇತ್ತು, ಈಗಲೂ ಎಲ್ಲೋ ಕೆಲವು ಕಡೆ ಬರುತ್ತೆ. ಅದು ಬಿಟ್ಟರೆ ವಾರಕ್ಕೊಮ್ಮೆ ಯಾರಾದರೂ ವಿಮರ್ಶಕರು ಆ ಪುಸ್ತಕವನ್ನು ವಿಮರ್ಶೆ ಮಾಡ್ತಾಯಿದ್ರು, ಹಾಗಾಗಿ ನಮಗೆ ಪುಸ್ತಕದ ಪರಿಚಯ ಆಗ್ತಾ ಇತ್ತು. ಇವತ್ತು ನೋಡಿ, ಅದೆಲ್ಲವೂ ಕ್ಷೀಣಿಸ್ತಾ ಇದೆ, ಪತ್ರಿಕೆಗಳ ಧೋರಣೆಯೇ ಬೇರೆ ಆಗ್ತಾ ಇದೆ. ಹಾಗಾಗಿ ನಮ್ಮ ಈ ವಾಹಿನಿಯ ಮೂಲಕ ನಿಮಗೆ ಪುಸ್ತಕಗಳನ್ನು ಪರಿಚಯಿಸುವ ಒಂದು ಕೆಲಸವನ್ನು ಆರಂಭ ಮಾಡ್ತಾ ಇದ್ದೀವಿ. ಇದು ಕಾಲಕಾಲಕ್ಕೆ ಸಂಚಿಕೆಗಳು ನಿಮ್ಮ ಮುಂದೆ ಬರುತ್ತೆ. ನೀವು ಓದಿರುವ ಪುಸ್ತಕ ನಿಮಗೆ ತುಂಬ ಇಷ್ಟ ಆಗಿದ್ದರೆ, ಅದನ್ನು ನಾಲ್ಕು ಜನಕ್ಕೆ ಹೇಳಬೇಕು ಅನ್ನುವಂಥದ್ದೊಂದು ಉದ್ದೇಶ ನಿಮಗಿದ್ದರೆ, ಖಂಡಿತ ನಮ್ಮ ವಾಹಿನಿಗೆ ಬನ್ನಿ, ನೀವೇ ನಿಮ್ಮ ಇಷ್ಟದ ಪುಸ್ತಕವನ್ನು ಪರಿಚಯ ಮಾಡಿಕೊಡಬಹುದು. ನಾನು ಈಗ ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವ ಪುಸ್ತಕದ ಹೆಸರು ಕಾಡು. ಕನ್ನಡದ ಒಬ್ಬ ಹೆಸರಾಂತ ಬರಹಗಾರರು, ಲೇಖಕರು, ಕಾದಂಬರಿಕಾರರು, ಕೃಷ್ಣ ಆಲ್ನಹಳ್ಳಿಯವರು. ಅವರು ಈಗ ಇಲ್ಲ, ಆದರೆ ಅವ್ರದ್ದು ಬರೆದಿರುವ ಈ ಪುಸ್ತಕ ಇದೆಯಲ್ಲ, ಇದು ಇವತ್ತಿಗೂ ನಮ್ಮ ಜೊತೆಯಲ್ಲಿದೆ. ಕಾಡು ಪುಸ್ತಕದ ಹೆಗ್ಗಳಿಕೆ ಅಂದರೆ, ಕೇವಲ 100 ಪುಟಗಳ ಒಂದು ಪುಟ್ಟ ಪುಸ್ತಕ ಅದು. ನೀವು ಸ್ವಲ್ಪ ಓದುವ ಅಭ್ಯಾಸ ಇದ್ದವರಾದರೆ ಒಂದು ದಿನದಲ್ಲಿ ಆ ಪುಸ್ತಕವನ್ನು ಓದಿ ಮುಗಿಸಬಹುದು. ಆದರೆ ಅದು ನಿಮಗೆ ಕೊಡುವ ಅನುಭವ ಇದೆಯಲ್ಲ, ಅಗಾಧವಾದದ್ದು. ಕೃಷ್ಣ ಆಲ್ನಹಳ್ಳಿಯವರು ಇಲ್ಲಿ ಎರಡು ಹಳ್ಳಿಗಳ ದ್ವೇಷದ ಕಥೆಯನ್ನು ಒಬ್ಬ ಪುಟ್ಟ ಬಾಲಕನ ಕಣ್ಣಿನಲ್ಲಿ ನೋಡಿ ಅದೇ ರೀತಿಯಾಗಿ ನಮಗೆ ಚಿತ್ರಣವನ್ನು ಕೊಡ್ತಾರೆ. ಹೊಸೂರು ಹಾಗೂ ಕೊಪ್ಪಲು ಅನ್ನೋದು ಹಳೆ ಮೈಸೂರು ಪ್ರಾಂತ್ಯದ ಎರಡು ಹಳ್ಳಿಗಳು. ಆ ಎರಡು ಹಳ್ಳಿಗಳಲ್ಲಿ ಜನರಲ್ಲಿ ದ್ವೇಷ ಮೂಡಿ ಮುಂದೆ ಏನೆಲ್ಲ ಅನಾಹುತಗಳಾಗತ್ತೆ ಅನ್ನೋದನ್ನು ಆ ಪುಟ್ಟ ಬಾಲಕ ನೋಡ್ತಾ ಹೋಗ್ತಾನೆ, ಅದನ್ನು ನಮಗೆ ಕಟ್ಟಿಕೊಡ್ತಾರೆ. ಇಲ್ಲಿ ಚಂದ್ರೇಗೌಡ, ಕಮಲಿ, ಶಿವಗಂಗಾ, ಲೋಂಪಿ, ಹೀಗೆ ಅನೇಕ ಪಾತ್ರಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಹಳೆ ಮೈಸೂರು ಪ್ರಾಂತ್ಯದ ಭಾಷೆ, ಅಲ್ಲಿನ ಸಂಸ್ಕೃತಿ, ಆ ಹಳ್ಳಿಗಳಲ್ಲಿ ಜನ ಯಾವ ರೀತಿಯೆಲ್ಲ ಬದುಕ್ತಾ ಇದ್ರು ಅನ್ನುವಂಥ ವಿವರಗಳು, ಇವೆಲ್ಲವನ್ನು ಒಂದು ಗಾಢವಾದ ರೀತಿಯಲ್ಲಿ ಕಟ್ಟಿಕೊಟ್ಟಿರುವಂಥ ಕಾದಂಬರಿ ಕಾಡು. ಕಾಡು ಕಾದಂಬರಿಯನ್ನು ಭಾರತದ ಅನೇಕ ಭಾಷೆಗಳಿಗೆ ಅನುವಾದಿಸಲಾಯಿತು, ಅವುಗಳು ಸಹ ಮರುಮುದ್ರಣವನ್ನು ಕಂಡಿದ್ದುಂಟು. ಗಿರೀಶ್ ಕಾರ್ನಾಡವರು ಸ್ವತಂತ್ರ ನಿರ್ದೇಶಕರಾಗಿ ಮೊದಲ ಬಾರಿಗೆ ನಿರ್ದೇಶನ ಮಾಡಿದಂಥ ಚಿತ್ರ ಕೂಡ ಇದೇ ಕಾಡು ಕಾದಂಬರಿಯನ್ನು ಆಧರಿಸಿದ್ದಾಗಿತ್ತು. ಮುಂದೆ NGF ಲಲಿತ ಕಲಾ ಸಂಘದವರು ಈ ಕಾಡು ಕೃತಿಯನ್ನು ರಾಜಶೇಖರ ಶಾಂತಿಗ್ರಾಮ ಹಾಗೂ ನಾಗರಾಜ್ ಎನ್ನುವ ಇಬ್ಬರು ಮಿತ್ರರು ಅದನ್ನು ನಾಟಕ ರೂಪದಲ್ಲಿ ತಂದರು. ಆ ನಾಟಕವನ್ನು ರಂಗದ ಮೇಲೆ ತಂದು ಯಶಸ್ವಿಯಾದರು. ಆ ನಾಟಕವನ್ನು ನೋಡಿ ಕೃಷ್ಣ ಆಲ್ನಹಳ್ಳಿಯವರು ಕೂಡ ಭಾವುಕರಾಗಿ ಇದು ನನ್ನ ಕನಸಿನ ಕಾಡು ಅಂತ ಹೇಳಿದರು. ಇಂಥದ್ದೊಂದು ಪುಸ್ತಕವನ್ನು ಇವತ್ತು ನಿಮಗೆ ಪರಿಚಯಿಸಿದ್ದೀವಿ. ನಮ್ಮ ಮಳಿಗೆಯಲ್ಲಿ ಈ ಪುಸ್ತಕ ಸಿಗುತ್ತೆ. ನೀವು ಇಲ್ಲಿಗೆ ನೇರವಾಗಿ ಬಂದು ಈ ಪುಸ್ತಕವನ್ನು ಕೊಂಡುಕೊಂಡು ಹೋಗಬಹುದು, ಅಥವಾ ಇಲ್ಲಿ ನಮ್ಮ ಸಂಚಿಕೆಯ ಕೆಳಗೆ ನಿಮಗೆ ನಮ್ಮ ವಿಳಾಸ ಹಾಗೂ ನಂಬರ್ ಹೋಗ್ತಾ ಇದೆ, ಅದರ ಮೂಲಕ ನೀವು ಆನ್ಲೈನ್ನಲ್ಲಿ ಕೂಡ ಈ ಪುಸ್ತಕವನ್ನು ಖರೀದಿ ಮಾಡಬಹುದು. ಇದೇ ರೀತಿಯಾಗಿ ನಿಮಗೆ ಉಪಯುಕ್ತವಾಗುವಂಥ ಪುಸ್ತಕಗಳ ಮಾಹಿತಿಯನ್ನು ಮತ್ತೆ ಮುಂದೆ ತರ್ತೀನಿ. ನಮಸ್ಕಾರ.